press the bell icon on the YouTube app and never miss another update. ಸರ್ ಸಹಜವಾಗಿ ಧ್ರುವಾವರ ಸಿನಿಮಾ ಒಂದು ಮೂರು ಅಕ್ಷರ ತುಂಬಾ ಇರುವಂತ ಟೈಟಲ್ ಗಳಿರುತ್ತೆ ಅದೂರಿ ಬರ್ಜರಿ ಸೋ ಇದರ ಜೊತೆಗೇನೆ ದುಬಾರಿ ಜೊತೆಗೆ ರೀ ಈ ತರದ ಏನಾದರೂ ನಿಮಗೆ ಆ ತರ ಏನು ಇಲ್ಲ ನಾಲ್ಕು ಟೈಟಲ್ ಅನ್ಕೊಂಡ್ವಿ ಬಟ್ ಕಥೆಗೆ ಸಮಂಜಸವಾಗಿತ್ತು ಅಂತ ಹೇಳಿ ಇದನ್ನ ನಾನು ಆಯ್ಕೆ ಮಾಡ್ಕೊಂಡೆ ಸರಿ ಮತ್ತೆ ಟೀಮ್ ಅಪ್ ಆಗಿದ್ರು ಒಬ್ಬ ಹೀರೋ ಜೊತೆ ಅಥವಾ ಡೈರೆಕ್ಟರ್ ಜೊತೆ ಮತ್ತೆ ಆಕ್ಟ್ ಮಾಡೋದು ಒಂದು ಏನು ಅವರಿಗೆ ವೇವ್ ಲೆಂತ್ ಇರಬಹುದು ಮತ್ತೊಂದು ಮ್ಯಾಚ್ ಆಗಬೇಕು ಆ ತರದ ಏನು ಮೇಡಂ ಏನು ಅಂತಂದ್ರೆ ದೇವರ ದಯೆ ನಮ್ಮ ತಂದೆ ತಾಯಿ ಆಶೀರ್ವಾದ ಅಂತ ಹೇಳಬಹುದು ನಾನು ಶರಣನ ಜೊತೆ ಮಾಡಿದೆ ಅದರಲ್ಲೂ ಎರಡು ಮಾಡಿದೆ ಸುದೀಪ್ ಸರ್ ಜೊತೆ ಎರಡು ಮಾಡಿದೆ ಸೋ ಎಲ್ಲರ ಜೊತೆ ಎರಡು ಮಾಡ್ತಾ ಇದೀನಿ ಅದು ಭಗವಂತನ ಆಶೀರ್ವಾದ ಅಷ್ಟೇ ಸರಿ ಒಂದು ಕಡೆ ಪೊಗರು ರಿಲೀಸ್ ರೆಡಿ ಆಗಿರುತ್ತೆ ಯಾವಾಗ ಪೊಗರು ಆಗಬಹುದು ಜೊತೆಗೆ ದುಬಾರಿ ಶೂಟಿಂಗ್ ಮತ್ತೆ ಹೇಗೆ ಪ್ಲಾನ್ ಇದೆ ದುಬಾರಿ ಶೂಟಿಂಗ್ ಡಿಸೆಂಬರ್ 1st ವೀಕ್ ಅಲ್ಲಿ ಸ್ಟಾರ್ಟ್ ಆಗೋಗುತ್ತೆ ಪೊಗರು ಡಿಸೆಂಬರ್ 25 ಅಥವಾ ಸಂಕ್ರಾಂತಿಗೆ ಬರ್ತಾ ಇದೆ ಪೊಗುರುಗೆ ಧ್ರುವ ತುಂಬಾ ಮಾಸ್ ಅಪೀಲ್ ಆಗಬೇಕಾಗಿತ್ತು ಲೋಕಲ್ ಹುಡುಗನಾಗಬೇಕಾಗಿತ್ತು ಸೊ ಅದಕ್ಕೋಸ್ಕರ ಆ ಗಡ್ಡ ಕೂದಲೆಲ್ಲ ಬಿಟ್ಕೊಂಡಿದ್ವಿ ಬಟ್ ಇದರೊಳಗೆ ತುಂಬಾ ಸ್ಟೈಲಿಶ್ ಆಗಿರ್ತಾರೆ ಇಟ್ ವಿಲ್ ಬಿ ಅಲ್ಟ್ರಾ ಸ್ಟೈಲಿಶ್ ಈ ಸತಿ ಸೊ ತುಂಬಾ ಕ್ಲಾಸಿ ಆಗಿರ್ತಾರೆ ತುಂಬಾ ಸ್ಟೈಲಿಶ್ ಆಗಿರ್ತಾರೆ ಮೇಡಮ್ ನಮ್ಮ ಡಿ ಓ ಪಿ ಅಂದರೆ ನಮ್ಮ ಕ್ಯಾಮ್ರಾಮನ್ ಶೇಖರ್ ಚಂದ್ರ ಅವರು ಇರ್ತಾರೆ ನಿಮಗೆ ಗೊತ್ತಿದೆ ಮುಂಗಾರು ಮಳೆ ಆಗಿರ್ಬೋದು ಬಚ್ಚನ್ ಆಗಿರ್ಬೋದು ಇವೆಲ್ಲ ಮಾಡಿದ್ದಾರೆ ನನ್ನ ರೆಗ್ಯುಲರ್ ಎಡಿಟರ್ ಕೆ ಎಂ ಪ್ರಕಾಶ್ ಅವರು ಇರ್ತಾರೆ ಇವಾಗ ಮ್ಯೂಸಿಕ್ ಡೈರೆಕ್ಟರ್ ಯಾಕಂದರೆ ಹಿಂದಿನ ಸಿನಿಮಾ ನಾನು ಚೆನ್ನಾಗಿ ಆಗಿರೋದ್ರಿಂದ ಚಂದನ್ ಶೆಟ್ಟಿ ಅವ್ರನ್ನ ಕ್ಯಾರಿ ಮಾಡ್ತಾ ಇದ್ದೀವಿ ಈ ಸಿನಿಮಾಗೂ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರು ಅದು ಬಿಟ್ಟರೆ ನಮ್ಮ ರೈಟರ್ ಅರುಣ್ ಇದ್ದಾರೆ ಅದಾದಮೇಲೆ ನನ್ನ ಪ್ರಶಾಂತ್ ರಾಜಪ್ಪ ನಮ್ಮ ಡೈಲಾಗ್ ರೈಟರ್ ಇದ್ದಾರೆ ಅದಾದಮೇಲೆ ನಮ್ಮ ತಂಡ ಇದೆ ಆಮೇಲೆ ನಮ್ಮ ಆರ್ಟ್ ಡೈರೆಕ್ಟರ್ ಆಗಿ ಮೋಹನ್ ಬಿಕೆರೆ ಅವರು ಇದ್ದಾರೆ ಸೊ ಈ ನನಗೆ ರೆಗ್ಯುಲರ್ ಟೆಕ್ನಿಷಿಯನ್ಸ್ನೇ ನಾನು ಯೂಶ್ವಲಾಗಿ ಕ್ಯಾರಿ ಮಾಡ್ತೀನಿ ಹೊಸದಾಗಿ ಬರುವಂಥವ್ರು ಅಂತಂದರೆ ಈ ಸತಿ ನಮ್ಮ ಫೈಟ್ ಮಾಸ್ಟರ್ ಆಗಿರ್ಬೋದು ಅಥವಾ ನಮ್ಮ ಮುರಳಿ ಮಾಸ್ಟರ್ ಆಗಿರ್ಬೋದು ಏನಾದ್ರು ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀವಿ ಅಷ್ಟೇ ಮೇಡಮ್ ಒಂದು ಪೋರ್ಷನ್ನು ಫಾರಿನಲ್ಲಿ ಮಾಡ್ತೀವಿ ಫಾರಿನ್ನು ಇವಾಗ ನೋಡಬೇಕು ಲಾಕ್ಡೌನಿಂದ ಯಾವುದು ಕಂಟ್ರಿ ನಮಗೆ ವಯಬಲ್ ಇರುತ್ತೆ ಅಂತ ನೋಡ್ಬಿಟ್ಟು ಒಂದು ಪೋರ್ಷನ್ ಫಾರಿನ್ ಆಗುತ್ತೆ ಒಂದು ಪೋರ್ಷನ್ ಬೆಂಗಳೂರು ಒಂದು ಪೋರ್ಷನ್ ಮಂಡ್ಯ ಆಗುತ್ತೆ ನಾಯಕಿ ಬಗ್ಗೆ ಒಂದು ವಿಶೇಷವಾಗಿ ಒಂದು ಪ್ರೋಗ್ರಾಮೇ ಮಾಡ್ತೀನಿ ಯಾಕೆಂದರೆ ಇದರೊಳಗೆ ಒಬ್ಬರಲ್ಲ ಹಲವಾರು ಜನ ಇರ್ತಾರೆ ಮೇಡಮ್ ಕನ್ನಡದವ್ರನ್ನೇ ತುಂಬ ರಿಕ್ವೆಸ್ಟ್ ಮಾಡ್ಕೊತೀವಿ ಆದರೆ ಒಂದೊಂದು ಟೈಮ್ ಅದು ಆಗದೆ ಹೋಗ್ಬೋದು ಸೊ ಡೆಫಿನೆಟ್ ಆಗಿ ಮ್ಯಾಕ್ಸಿಮಮ್ ಕನ್ನಡದವ್ರನ್ನೇ ಪ್ರಿಫರ್ ಮಾಡ್ತಾ ಇದ್ದೀವಿ